ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇನ್ನೇನು ವಿದ್ಯಾರ್ಥಿಗಳು ಆಪ್ಷನ್ ಎಂಟರ್ ಮಾಡಬೇಕಾಗುತ್ತೆ, ಅದಕ್ಕೆ ಕೆಲವೊಂದು ಪ್ರಮುಖ ಮಾಹಿತಿಗಳನ್ನು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಆಪ್ಷನ್ ಎಂಟರ್ಗೆ ಮೇಯ್ನಾಗಿ ಎಲಿಜಿಬಿಲಿಟಿ ಹೇಳ್ತಾ ಇದ್ದೀನಿ. ಇಲ್ಲಿ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಕಡ್ಡಾಯವಾಗಿ. ನಂತರ ವೆರಿಫಿಕೇಷನ್ ಸ್ಲಿಪ್ಪನ್ನು ಪಡೆದುಕೊಂಡ ವಿದ್ಯಾರ್ಥಿಗಳು ಸೀಕ್ರೆಟ್ ಕೀ ಮೂಲಕ ನೀವು ಆಪ್ಷನ್ ಎಂಟರ್ಗೆ ಆಕ್ಸೆಸ್ ಮಾಡ್ತೀರಾ. ಸೀಕ್ರೆಟ್ ಕೀ ಬಂದ್ಬಿಟ್ಟು ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಕೊಡ್ತಾರೆ, ನಿಮಗೆ ವಿದ್ಯಾರ್ಥಿಗಳೇ ಅನೌನ್ಸ್ಮೆಂಟ್ ಮಾಡ್ತಾರೆ. ವೆರಿಫಿಕೇಷನ್ ಸ್ಲಿಪ್ ಪಡೆಯುವಾಗ ನಿಮಗೆ ಸೀಕ್ರೆಟ್ ಕೀ ಕೂಡ ಅದರ ಜೊತೆ ಇರುತ್ತೆ. ನಂತರ ಇಲ್ಲಿ ಮೇಯ್ನಾಗಿ ಯಾವುದೇ ರೀತಿ ನಿಮ್ಮದು ರ್ಯಾಂಕಿಂಗ್ ಲಿಮಿಟ್ ಇರುವುದಿಲ್ಲ. ವಿದ್ಯಾರ್ಥಿಗಳು ಸಿ ಇ ಟಿ ಬರೆದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟರ್ಗೆ ಅರ್ಹತೆ ಇದ್ದಾರೆ. ಎನಿ ರ್ಯಾಂಕಿಂಗ್ ಎನಿ ಕ್ಯಾಟಗರಿ ವಿದ್ಯಾರ್ಥಿಗಳು ಕೂಡ ಇನ್ ಕೇಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದ್ದರೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟರ್ನೇ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ನಿಮಗೆ ಕಾಲೇಜಸ್ ಲಿಮಿಟ್ ಇರುವುದಿಲ್ಲ. ನೀವು ಇರೋ ಬರುವ ಕಾಲೇಜು ಕರ್ನಾಟಕದಲ್ಲಿ ಯಾವೆಲ್ಲ ಕಾಲೇಜುಗಳು ಇದ್ದಾವೆ, ಯಾವೆಲ್ಲ ಕಾಲೇಜುಗಳು ಸಿ ಇ ಟಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ, ಎಲ್ಲ ಕಾಲೇಜುಗಳನ್ನು ಕೂಡ ಇರೋ ಬರೋ ಕಾಲೇಜುಗಳನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಬಟ್ ಅಲ್ಲಿ ಪ್ರಿಫರೆನ್ಸ್ ಮಾಡಬೇಕಂದ್ರೆ ಪ್ರಿಫರೆನ್ಸ್ ಅಂದರೆ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸ್ ಅಂತ ಅದನ್ನು ವಿದ್ಯಾರ್ಥಿಗಳು ನೋಡ್ಕೊಂಡು ನೋಡಬೇಕಾಗುತ್ತೆ. ಎನಿ ಕಾಲೇಜ್ ಎನಿ ಬ್ರಾಂಚ್ ನೀವು ಕೂಡ ಪ್ರಿಫರೆನ್ಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಯಾವುದೊಂದು ಕಾಲೇಜ್ ಬೇಕು ಅಲ್ಲಿ ನಿಮಗೆ ಕೆಲವೊಂದು ಬ್ರಾಂಚ್ಗಳು ಮಾತ್ರ ಬೇಕಾಗುತ್ತೆ, ಆ ಬ್ರಾಂಚ್ಗಳನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಬೋದು. ಮತ್ತು ಕಾಲೇಜಲ್ಲಿರುವ ಎಲ್ಲ ಬ್ರಾಂಚ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ. ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗೋದು ಬಂದ್ಬಿಟ್ಟು ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ, ಕ್ಯಾಟಗರಿ ಆಧಾರದ ಮೇಲೆ, ಕಟ್ ಆಫ್ ಆಧಾರದ ಮೇಲೆ ಎಲ್ಲ ಕ್ರೈಟೀರಿಯಾ ಕೂಡ ಇನ್ಕ್ಲೂಡ್ ಆಗುತ್ತೆ. ಅದು ನಿಮಗೆ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಆಗುತ್ತೆ. ಇಲ್ಲಿ ಎನಿ ರ್ಯಾಂಕಿಂಗ್ ಎನಿ ಇದು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು, ಎನಿ ಕಾಲೇಜಸ್ನ ಕೂಡ ಮಾಡ್ಬೋದು. ಅನಿಸಿಕೆ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಸಿಗುತ್ತೆ ಕಾಲೇಜ್ಗಳು ಅಂಥದ್ದನ್ನ ಲಾಸ್ಟಾಗಿ ಪ್ರಿಫರೆನ್ಸ್ ಇಟ್ಕೊಳ್ಳಿ, ಯಾವ ಕಾಲೇಜ್ ಕಷ್ಟ ಇರುತ್ತೆ ಅಂಥದ್ದನ್ನ ಫಸ್ಟ್ ಪ್ರಿಫರೆನ್ಸ್ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ಈಸಿಯಾಗಿ ಸಿಗೋ ಕಾಲೇಜು ಆರಾಮಾಗಿ ಸಿಗುತ್ತೆ, ಬಟ್ ನಿಮಗೆ ಟಾಪ್ ಕಾಲೇಜಸ್ಸು ಸಿಗೋದಿಲ್ಲ. ಅದಕ್ಕೋಸ್ಕರ ಪ್ರಿಫರೆನ್ಸ್ನ ಆ ರೀತಿ ಮಾಡಿಕೊಂಡ್ರೆ ಸೂಕ್ತ ಅಂತ ನನ್ನ ಅನಿಸಿಕೆ. ನಂತರ ವಿದ್ಯಾರ್ಥಿಗಳಿಗೆ ಒಂದು ಫಸ್ಟಿಗೆ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ, ಆಗ ನಿಮಗೆ ಯಾವ ಕಾಲೇಜ್ ಸೀಟ್ ಸಿಗ್ಬೋದು ಅಂತ ಒಂದು ಪ್ರಿಡಿಕ್ಷನ್ ಕೊಡ್ತಾರೆ. ಆನಂತರ ಬೇಕಾದ್ರೆ ನೀವು ಮತ್ತೆ ರೀಅರೇಂಜ್ ಮಾಡ್ಕೋಬೋದು. ನಂತರ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ಚಾಯ್ಸ್ ಎಂಟ್ರಿ ಮಾಡ್ತೀರಾ, ನಂತರ ಅಡ್ಮಿಷನ್ ಆಗ್ತೀರಾ. ಇನ್ ಕೇಸ್ ಸೀಟ್ ಹೋಲ್ಡ್ ಮಾಡಿದ್ರೆ ಹೋಲ್ಡ್ ಮಾಡ್ಬೋದು, ಅಥವಾ ನೀವು ಹೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಇದ್ರ ಬಗ್ಗೆ ನಾವು ನಿಮಗೆ ಡೀಟೇಲಾಗಿ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಈಗ ಕೆಲವೊಂದು ಸ್ವಲ್ಪ ಆದರೂ ಕೂಡ ಮಾಹಿತಿ ವೀಡಿಯೋಲಿ ಗೊತ್ತಾಯಿತು ಅಂದರೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.